ಜುಲೈ ತಿಂಗಳು ಮೀನರಾಶಿಯವರಿಗೆ ಯಶಸ್ಸನ್ನು ತರುತ್ತೆ ವೃತ್ತಿ ಜೀವನದ ಗ್ರಾಫ್ ಏರುತ್ತೆ ತಿಂಗಳ ಮೊದಲ ಅರ್ಧದಲ್ಲಿ ಸರ್ಕಾರಿ ವಲಯಕ್ಕೆ ಸಂಬಂಧಿಸಿದವರು ಯಶಸ್ಸನ್ನು ಪಡೆದುಕೊಳ್ತಾರೆ ತಿಂಗಳ ದ್ವಿತೀಯಾರ್ಧವು ನಿಮಗೆ ಅನುಕೂಲಕರ ಸಮಯವಾಗಿರುತ್ತೆ ವಿದ್ಯಾರ್ಥಿಗಳಲ್ಲಿ ಈ ಅವಧಿಯು ಉತ್ತೇಜನಕಾರಿಯಾಗಿರುತ್ತೆ ಸ್ಥಳೀಯರಿಗೆ ಉತ್ತಮ ಲಾಭವಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವವರಿಗೆ ಈ ಜುಲೈ ತಿಂಗಳು ಉತ್ತರಾರ್ಧವು ಪ್ರಯೋಜನಕಾರಿಯಾಗಿರುತ್ತೆ ಕ್ರೀಡಾಕ್ಷೇತ್ರದಲ್ಲಿ ಇರುವವರು ಉನ್ನತ ಮಟ್ಟದಲ್ಲಿ ಯಶಸ್ವಿಯಾಗ್ತಾರೆ ಗುರುವು ತನ್ನದೇ ಆದ ರಾಶಿಚಕ್ರ ಚಿಹ್ನೆಯಲ್ಲಿ ಇರೋದರಿಂದ ಸ್ಥಳೀಯರಿಗೆ ಸಹ ಒಳ್ಳೆಯದಾಗತ್ತೆ ಕೌಟುಂಬಿಕ ಕಲಹಗಳು ಕೊನೆಗೊಳ್ಳುತ್ತವೆ ಅಂಗಾರಕ ಯೋಗ ನಿಮ್ಮ ಕೋಪವನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮ್ಮ ಕೋಪವನ್ನು ನೀವು ನಿಯಂತ್ರಿಸಬೇಕಾಗುತ್ತೆ ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಈ ಸಮಯದಲ್ಲಿ ಬಗೆಹರಿಸಲ್ಪಡ್ತವೆ ತಿಂಗಳ ಉತ್ತರಾರ್ಧದಲ್ಲಿ ಕುಟುಂಬದಲ್ಲಿ ಏಕತೆ ಉಂಟಾಗತ್ತೆ ಒಗ್ಗಟ್ಟು ಉಂಟಾಗತ್ತೆ ನಿಮ್ಮ ಪ್ರೇಮಿಯೊಂದಿಗೆ ವಿಚಿತ್ರ ಸಂಬಂಧಗಳ ಸಾಧ್ಯತೆಗಳು ಕೂಡ ಇರುವ ಸಾಧ್ಯತೆ ಇದೆ ನಿಮ್ಮ ಕೋಪವನ್ನು ನೀವು ಆದಷ್ಟು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದು ಒಳ್ಳೆಯದು ಇದರ ಪರಿಣಾಮವಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ನೀವು ಹೆಚ್ಚಿನ ವಿಶ್ವಾಸವನ್ನು ಕೂಡ ಉಳಿಸ್ಕೊಡ್ತೀರಿ ನಿಮ್ಮ ಸಂಬಂಧವನ್ನು ಎಲ್ಲ ರೀತಿಯ ವಿವಾದಗಳಿಂದ ದೂರವಿಡ್ತೀರಿ ತಿಂಗಳ ಉತ್ತರಾರ್ಧದಲ್ಲಿ ನಿಮ್ಮ ಪ್ರೀತಿ ಮತ್ತು ವಾತ್ಸಲ್ಯವು ಬಲಗೊಳ್ಳುತ್ತೆ ನೀವು ಪರಸ್ಪರ ಹತ್ತಿರ ಬರ್ತೀರಿ ಒಂದಾಗ್ತೀರಿ ನಿಮ್ಮ ಆರ್ಥಿಕ ಸ್ಥಿತಿ ಸ್ಥಿರವಾಗಿದ್ದರೂ ಖರ್ಚುಗಳು ಹೆಚ್ಚಾಗ್ತವೆ ಶನಿಯು ತನ್ನದೇ ಆದ ರಾಶಿಚಕ್ರದಲ್ಲಿ ಹನ್ನೆರಡನೇ ಮನೆಯಲ್ಲೇ ಇರೋದರಿಂದಾಗಿ ನೀವು ಈ ಸಮಯದಲ್ಲಿ ಬಹಳ ಜಾಗರೂಕತೆಯಿಂದ ಇರಬೇಕು ತಿಂಗಳ ದ್ವಿತೀಯಾರ್ಧವು ನಿಮಗೆ ಲಾಭದಾಯಕವಾಗಿರುತ್ತೆ ಆದರೂ ನೀವು ಪೂರ್ವಜರ ಆಸ್ತಿಯ ಸಂಪೂರ್ಣ ಲಾಭವನ್ನು ಪಡೆಯಲು ಸಾಧ್ಯವಾಗದೇ ಇರಬಹುದು ಆರೋಗ್ಯದ ದೃಷ್ಟಿಯಿಂದ ನೀವು ಜಾಗರೂಕರಾಗಿರಬೇಕು ಹಲವು ಹಳೆಯ ಕಾಯಿಲೆಗಳು ನಿಮಗೆ ಸಮಸ್ಯೆಗಳನ್ನು ಉಂಟು ಮಾಡುವ ಸಾಧ್ಯತೆ ಇದೆ ಕೀಲು ನೋವಿನಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ತಿಂಗಳ ಉತ್ತರಾರ್ಧದಲ್ಲಿ ಕುಟುಂಬದ ಹಿರಿಯ ವ್ಯಕ್ತಿಯ ಆರೋಗ್ಯದಲ್ಲಿ ಸುಧಾರಣೆಗಳು ಕೂಡ ಕಂಡುಬರುತ್ತೆ ದೀರ್ಘಕಾಲದವರೆಗೆ ಕಾಯಿಲೆಗಳೊಂದಿಗೆ ಹೋರಾಡ್ತಾ ಇರುವವರಿಗೆ ಈ ಅವಧಿಯು ಉತ್ತೇಜನಕಾರಿಯಾಗಿರುತ್ತೆ ಮಧುಮೇಹ ಮತ್ತು ಜೀವನ ಶೈಲಿ ರೋಗಗಳ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು ಆರೋಗ್ಯಕರ ದಿನಚರಿಯನ್ನು ಅನುಸರಿಸಿ ಮತ್ತು ವ್ಯಾಯಾಮ ಮಾಡಿ ಯೋಗ ಮಾಡಿ ಇದರಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಇನ್ನು ಪರಿಹಾರ ನಿಮ್ಮ ಶಿಕ್ಷಕರನ್ನು ಗೌರವಿಸಬೇಕು ಮತ್ತು ಗುರುವಾರದಂದು ಕಂದು ಹಸುಗಳಿಗೆ ಚಪಾತಿ ತಿನ್ನಿಸೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಬರುವಂತಹ ಅಡೆತಡೆಗಳೆಲ್ಲವೂ ಕೂಡ ದೂರವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು